ಅಸಹ್ಯ ಸನ್ನಿವೇಶಗಳು ಶತ್ರುಗಳ ನಡುವೆ ಅಲ್ಲ ಪ್ರೀತಿಸುವರ ನಡುವೆ ಬರುತ್ತವೆ. ಪ್ರೀತಿ ಅಂದರೆ ನೀವು ಅಭಿಪ್ರಾಯಗಳನ್ನು ರೂಪಿಸದೆ ಮತ್ತೊಂದು ಜೀವನ ಪೋಷಿಸೋಕ್ಕೆ ಸಿದ್ಧರಿದ್ದೀರಿ. ಸಂಬಂಧ ಪೋಷಣೆಯದ್ದಿರಬೇಕು, ಅಭಿಪ್ರಾಯಗಳದ್ದು ಅಲ್ಲ. ಇವರು ನೀವು ಪ್ರೀತಿಸೋವರಲ್ಲ, ಇವರು ನಿಮ್ಮ ಹೆಚ್ಚಿನ ಅಂಗಗಳು. ನಿಮಗೆ ಎರಡು ಕಾಲುಗಳ ಮೇಲೆ ನಿಲ್ಲೋಕ್ಕಾಗಲ್ಲ, ಅದಕ್ಕೆ ನಿಮಗೆ ನಾಲ್ಕೋ ಎಂಟೋ ಹನ್ನೆರಡೋ ಎಷ್ಟು ಬೇಕೋ ನನಗೆ ಗೊತ್ತಿಲ್ಲ. ಇವು ಹೆಚ್ಚಿನ ಅಂಗಗಳು ಮತ್ತು ಅವುಗಳಲ್ಲಿ ಸರಿಯಾದ ಸಮನ್ವಯ ಇಲ್ಲದಿದ್ದರೆ ಅವು ತೊಡಕಿಗೆ ಸಿಕ್ಕಿಸುತ್ತವೆ. ನಾಲ್ಕೋ ಐದೋ ಮೆದುಳುಗಳು, ನಾಲ್ಕೋ ಐದೋ ಶಕ್ತಿ ಕೇಂದ್ರಗಳು ಮನೆಯಲ್ಲಿ, ಮತ್ತು ಅವೆಲ್ಲ ಸಮನ್ವಯದಿಂದ ಇರಲಿಕ್ಕೆ ಕೆಲವು ವಿಷಯಗಳನ್ನು ಮಾಡಬೇಕಾಗುತ್ತೆ. ಒಂದು ದಾರಿ ಅಂದರೆ ಅಗಾಧ ಮಟ್ಟದ ಹೊಂದಾಣಿಕೆ. ಭಾವನಾತ್ಮಕವಲ್ಲ, ಭಾವನಾತ್ಮಕ ಹೊಂದಾಣಿಕೆ ಅವಲಂಬತೆಯನ್ನು ತರುತ್ತೆ. ಭಾವನೆ ಆನಂದಿಸಬೇಕಾದ ವಿಷಯ, ಇದು ಬದುಕಿನ ಸಾರ. ನಿಮ್ಮ ಭಾವನೆಗಳನ್ನು ಕೆಲಸಕ್ಕೆ ಹಚ್ಚಬಾರ್ದು, ಅವುಗಳನ್ನು ಕೆಲಸಕ್ಕೆ ಹಚ್ಚಬೇಡಿ. ನಿಮ್ಮ ಆಲೋಚನೆಗಳ ಹತ್ರ ಕೆಲಸ ಮಾಡಿಸಿ, ನಿಮ್ಮ ದೇಹಕ್ಕೆ ಕೆಲಸ ಕೊಡಿ. ನಿಮ್ಮ ಭಾವನೆಗಳಿಗೆ ಕೆಲಸ ಮಾಡಲಿಕ್ಕೆ ಬಿಡಬೇಡಿ. ನಿಮ್ಮ ಭಾವನೆಗಳಿಗೆ ಕೆಲಸ ಮಾಡಲಿಕ್ಕೆ ಬಿಟ್ಟಾಗಲೆಲ್ಲ ಪರಿಸ್ಥಿತಿ ಅಸಹ್ಯಕರವಾಗುತ್ತೆ. ಹೌದು ತಾನೇ? ಪ್ರಾರಂಭದಲ್ಲಿ ನಾನು ನಿನ್ನ ಪ್ರೀತಿಸ್ತೇನೆ ಕೆಲಸ ಮಾಡುತ್ತೆ, ಸ್ವಲ್ಪ ಸಮಯದ ನಂತರ ನಿಮ್ಮ ಭಾವನೆಗಳ ಕೈಯಲ್ಲಿ ಕೆಲಸ ಮಾಡಿಸೋಕೆ ಪ್ರಯತ್ನ ಮಾಡ್ತೀರ. ನೀವು ಕಷ್ಟಪಟ್ಟು ಪ್ರಯತ್ನ ಮಾಡಿದಷ್ಟು ಜೀವನ ಅಸಹ್ಯವಾಗುತ್ತೆ. ಯಾಕೆ ಅಂದರೆ ಭಾವನೆ ಇರೋದು ಕೆಲಸ ಮಾಡೋಕ್ಕಲ್ಲ, ಭಾವನೆ ನಿಮ್ಮ ಜೀವನನ ಮಧುರ ಮಾಡಲಿಕ್ಕಷ್ಟೇ ಇರೋದು. ನಿಮ್ಮ ಆಲೋಚನೆ ಮತ್ತು ದೇಹನ ಉಪಯೋಗಿಸಿ, ಭಾವನೆಗಳನ್ನು ಅಲ್ಲೇ ಬಿಡಿ. ಅದು ಹೂವಿನ ಥರ ನಿಮ್ಮ ತಲೆಯಲ್ಲಿ ಮುಡಿಯಲಿಕ್ಕೆ. ಈಗ ಅದನ್ನು ಯಾರೂ ಮುಡಿಯೋಲ್ಲ. ಈ ಹೂವುಗಳಿಂದ ಕೆಲಸ ಮಾಡಿಸ್ಬೇಡಿ, ಮೈಕ್ರೋಫೋನ್ ಕೆಲಸ ಮಾಡುತ್ತೆ, ಬೇರೆಲ್ಲ ಕೆಲಸ ಮಾಡುತ್ತೆ. ಹೂವುಗಳು ಕೆಲಸ ಮಾಡಬೇಕಾಗಿಲ್ಲ, ಅವು ಅಲ್ಲಿವೆ ಅಷ್ಟೇ. ಭಾವನೆ ಅದೇ ಥರ, ಅದು ಅಲ್ಲಿದೆ, ರಮ್ಯ ಮತ್ತು ಅದ್ಭುತ. ನೀವು ಅದನ್ನು ಕೆಲಸಕ್ಕೆ ಹಚ್ಚಿದರೆ, ಅದರಿಂದ ಜೀವನನ ಹಿಂಡಿ ತೆಗೆಯಲಿಕ್ಕೆ ಪ್ರಯತ್ನಿಸಿದರೆ, ನಿಮ್ಮ ಸುತ್ತಲಿಂದ ಭಾವನೆಗಳಿಂದ ಅದು ನಿಶ್ಚಿತವಾಗಿ ಅಸಹ್ಯಕರವಾಗಿ ತಿರುಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಕೆಲಸ ಮಾಡೋ ಮೆದುಳು ಇಲ್ಲದಿದ್ದರೆ, ನಿಮಗೆ ಆಲೋಚನೆ ಮಾಡೋ ಸಾಮರ್ಥ್ಯ ಇಲ್ಲದಿದ್ದರೆ, ನೀವು ಭಾವನೆಗಳನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಮತ್ತು ಅದು ಕೆಲವು ಸಲ ಕೆಲಸ ಮಾಡಬಹುದು, ಅದೇ ದೊಡ್ಡ ಸಮಸ್ಯೆ. ಅದು ಆರಂಭದಲ್ಲಿ ಕೆಲಸ ಮಾಡುತ್ತೆ, ನಂತರ ನೀವು ಅದನ್ನು ಮತ್ತಷ್ಟು ತಳ್ಳಕ್ಕೆ ಪ್ರಯತ್ನಿಸ್ತೀರಿ, ನಂತರ ನಿಮ್ಮ ಜೀವನ ತುಂಬ ಭಯಾನಕವಾಗಿ ಅಸಹ್ಯವಾಗುತ್ತೆ. ಅದು ಒಬ್ಬರಿಗೊಬ್ಬರು ಕಾಳಜಿ ವಹಿಸಬೇಕಾದ ಜನರ ನಡುವೆ. ದ ನ್ಯಾಸ್ಟಿಯಸ್ಟ್ ಸಿಚುಯೇಷನ್ ಹ್ಯಾಪನ್ ನಾಟ್ ಅಮಂಗ್ ಎನಿಮೀಸ್ ಬಟ್ ಅಮಂಗ್ ದ ಸೋ ಕಾಲ್ಡ್ ಲವ್ಡ್ ಒನ್ಸ್. ಅತ್ಯಂತ ಅಸಹ್ಯಕರ ಘಟನೆಗಳು ನಡೆಯೋದು ಶತ್ರುಗಳ ನಡುವೆ ಅಲ್ಲ, ಪ್ರೀತಿಸುವವರ ನಡುವೆ. ನೀವು ಒಪ್ತಿರೋ ಇಲ್ವೋ? ನಾನು ಬಹಳ ಕ್ರೂರ ಇದ್ದೀನ? ಹಾಗಾಗಿ ಜನರಿಗೆ ತಮ್ಮದೇ ಅಭಿಪ್ರಾಯಗಳಿರುತ್ತೆ. ನೀವು ಯಾರನ್ನಾದರೂ ಪ್ರೀತಿಸಿದ್ರೆ ನಿಮಗೆ ಯಾವುದೇ ಅಭಿಪ್ರಾಯ ಇರಬಾರ್ದು. ಪ್ರೀತಿ ಅಂದರೆ ಇದೆ. ಪ್ರೀತಿ ಅಂದರೆ ಅಭಿಪ್ರಾಯಗಳನ್ನು ರೂಪಿಸದೆ ನೀವು ಇನ್ನೊಂದು ಜೀವನ ಪೋಷಿಸಕ್ಕೆ ಸಿದ್ಧರಿದ್ದೀರಿ. ಪ್ರೀತಿಯ ಅರ್ಥ ಅಂದರೆ ಇದೆ. ನಾವು ಪ್ರೀತಿಸ್ತೇವೆ, ಪರಸ್ಪರರ ಬಗ್ಗೆ ಬಲವಾದ ಅಭಿಪ್ರಾಯಗಳನ್ನು ಹೊಂದಿದ್ದೇವೆ. ಇದರರ್ಥ ನೀವು ಜೀವನನ ರಿಪೇರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಅಭಿಪ್ರಾಯ ಅಂದರೆ ಒಬ್ಬ ವ್ಯಕ್ತಿನ ಸೀಮಿತಗೊಳಿಸೋ ಪ್ರಕ್ರಿಯೆ. ಪ್ರೀತಿ ಅಂದರೆ ವ್ಯಕ್ತಿನ ಹೊಸ ಸಾಧ್ಯತೆಗಳಿಗೆ ಪೋಷಿಸೋದು. ಇವೆರಡೂ ಜೊತೆಗೆ ಹೋಗಲ್ಲ, ಇವೆರಡೂ ಕೂಡಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಪೋಷಿಸಲಿಕ್ಕೆ ನೀವು ಆ ಸಮಯಕ್ಕೆ ಕೆಲವು ನಿರ್ಧಾರಗಳನ್ನು ಮಾಡ್ತೀರಿ. ನೀವು ಮನೆಯಲ್ಲಿ ಮಕ್ಕಳನ್ನು ಬೆಳೆಸ್ತಿದ್ರೆ, ಅವರು ಈಗ ಇರೋದ್ರ ಬಗ್ಗೆ ನೀವು ಕೆಲವು ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ. ಅವರನ್ನು ಹೆಚ್ಚಿನ ಸಾಧ್ಯತೆಗೆ ಸಿದ್ಧ ಮಾಡಲಿಕ್ಕೆ ಅವರ ಬಗ್ಗೆ ಅಭಿಪ್ರಾಯಗಳನ್ನು ರೂಪಿಸಕ್ಕಲ್ಲ. ನೀವು ಅಭಿಪ್ರಾಯ ರೂಪಿಸಿದ ತಕ್ಷಣ ನಿಮಗೆ ಆ ಜೀವನ ಹೊಸ ಸಾಧ್ಯತೆಗಳಿಗೆ ಪೋಷಿಸೋದ್ರಲ್ಲಿ ಆಸಕ್ತಿ ಇರೋಲ್ಲ. ನೀವು ಅದನ್ನು ನಿಮ್ಮ ಅಭಿಪ್ರಾಯದ ಚಿಪ್ಪಿನಲ್ಲಿ ಹಿಡಿದಿಡಕ್ಕೆ ಬಯಸ್ತೀರಿ, ಮತ್ತು ನಿಮ್ಮ ಅಭಿಪ್ರಾಯದಂತೆ ಇಲ್ಲದಿದ್ದರೆ ನಿರಾಶೆಗೊಳ್ತೀರಿ. ಇಲ್ಲ, ಇದು ಈ ರೀತಿ ಇರಲ್ಲ. ನೀವು ಜನರ ಜೊತೆ ನಿಕಟವಾಗಿ ಇರಕ್ಕೆ ಬಯಸಿದರೆ ಅದು ಪೋಷಣೆಯ ಸಂಬಂಧವಾಗಿರಬೇಕು. ಅಭಿಪ್ರಾಯ ದೂಷಿತ ಅಲ್ಲ, ಅದು ಹಾಗೆ ಕೆಲಸ ಮಾಡಲ್ಲ, ಮೂಲದಲ್ಲೇ ತಪ್ಪಿದೆ. ಅದು ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ? ಆಕಸ್ಮಿಕವಾಗಿ, ಸಂದರ್ಭದ ಹೊಸತನದಿಂದ, ಯಾಕೆಂದರೆ ಅದು ಹನಿಮೂನ್ ಸಮಯ, ಅದು ಸ್ವಲ್ಪ ಸಮಯ ಕೆಲಸ ಮಾಡಬಹುದು, ಆದರೆ ನಂತರ ಕೆಲಸ ಮಾಡಲ್ಲ. ಹಾಗಾಗಿ ಅದು ನಿಜವಾಗಿಯೂ
ಪ್ರೀತಿಯ ಸಂಬಂಧವಾಗಿದ್ದರೆ ಅಲ್ಲಿ ಅಭಿಪ್ರಾಯ ಇರಬಾರದು, ಬರೀ ಪೋಷಣೆ ಇರಬೇಕು.